ಶಂಬಲಿಂಗ, ನಿನ್ ಸುಪುತ್ರನ್ ಹೇಳಿ ಎಲೆಕ್ಷನ್ ಅಲ್ಲಿ ಬಂಪರ್ ಮೆಜಾರಿಟಿ ಅಲ್ಲಿ ಗೆಲ್ಲಂಗ್ ಮಾಡಪ್ಪ. ಯಾವನಿಲ್ಲ ಬಾ, ಎಲ್ಲ ಬಂದು ಬಿಡೋಣ. ಹುಡುಗಿರಲಿಲ್ಲ. ಮನೆ ಮಠ ಇಲ್ವಾ ನಿಂಗೆ? ಇಲ್ಲಿ ಯಾಕೆ ಕುಯ್ತಾ ಇದೀಯಾ? ನಿಮ್ಮ ತಲೆ ಕಡೆ ಕಾಲಿತ್ಕೊಂಡು ಮಾಡ್ತೀರಾ? ಐ, ನಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ಮಾತಾಡ್ತೀಯ? ಇವತ್ತು ನೀನ್ ಚಡ್ಡಿಯರಿದ್ದೆ ಬಿಡ, ನಿಂತ್ಕೊಳ. ಐ, ನಿಂತ್ಕೊಳ. ಸರ್ ನಮಸ್ಕಾರ. ಅಣ್ಣ ನಮಸ್ಕಾರ. ದಯವಿಟ್ಟು ನನಗೆ ಓಟ್ ಹಾಕಿ. ಅಣ್ಣ ನಮಸ್ಕಾರ. ಅಯ್ಯೋ, ಇವ್ರು ಓಟ್ ಹಾಕ್ತಾರೋ ಹೆಂಗೋ. ಯಜಮಾನ್ರೆ, ದಯವಿಟ್ಟು ನನಗೆ ಓಟ್ ಹಾಕಿ. ಹಲೋ ಹಲೋ ಹಲೋ. ಅಯ್ಯೋ ದೇವ್ರೇ, ಎಲ್ಲೋಡೆ ನಾನು ಒಂದು ಸೆಲ್ಫಿ ತಗೊಳ್ತೀನಿ. ಏನಾಯ್ತಪ್ಪ? ಕ್ಯಾನ್ ಐ ಟೇಕ್ ಎ ಸೆಲ್ಫಿ? ಶರಣ ಶಂಬಲಿಂಗ, ಯು ಎನ್ಆರ್ಐ? ಓಕೆ ಓಕೆ, ಇವ್ರ ರೋಡ್ ನಮ್ಗೆ ಲೆಕ್ಕಕ್ಕಿಲ್ಲ. ಈ ಸೆಲ್ಫಿಗಳು ಕಾಟ ತಡಿಯಕ್ಕಾಗ್ತಾ ಇಲ್ಲಪ್ಪ. ಏ, ಊರಲ್ಲೆಲ್ಲ ಕೊಟ್ಟೊಟ್ಟಾಕ್ಸ್ರು, ಚೆನ್ನಾಗಿ ಬಿಲ್ಡಪ್ ಕೊಡ್ರು, ಇನ್ನೂ ಸ್ವಲ್ಪ ಜನ ಕರ್ಕೊಂಬಂದ್ರು. ಏ, ಟಿ ವಿನವ್ರಿಗೆಲ್ಲ ಹೇಳಿದಿರೇನೋ, ಇನ್ನೂ ಜನನೇ ಕಾಣ್ತೀನಲ್ಲ ಅಲ್ಲಿ. ಏ, ಇರ್ಲ ಇರ್ಲಿ, ಇವನೇನೋ ಎಲ್ಲೇನೋ ಕೈ ಬಿಡ್ತಾ ಇದ್ದಾನೆ. ಆಯ್ತು 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 ಆಯ್ತು. ನೀವೇ ನೋಡ್ತಿರಂಗೆ ಈ ನಾಯಿಗೆ ಇಷ್ಟೊಂದು ಬೆಂಬಲ ಸಿಗ್ತಾ ಇದೆ. ಬನ್ನಿ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನಿಮ್ಗೂ ನಾಯಿಗೂ ಏನ್ ವ್ಯತ್ಯಾಸ ಇಲ್ಲ? ಅವ್ರು ಏನ್ ಹೇಳಕ್ ಟ್ರೈ ಮಾಡ್ತಿದಾರೆ ಅಂದ್ರೆ, ನಾಯಿ ಮತ್ತೆ ನಾವು ಇಬ್ರು ಇರೋದು ಜನಸೇರಿಗೋಸ್ಕರ ಮಾತ್ರ ಅಂತ. ಬನ್ನಿ, ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ವಿತ್ ಡಾಗ್ ಆನ್ ಓಮ್ ಟಿವಿ. ಪ್ಲೀಸ್, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ತಮ್ಮ ಬಿಡುವಿಲ್ಲದ ಹೊತ್ತಿನಲ್ಲಿ ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಸೇರ್ಕೊಳಕ್ ಬಂದಿದ್ದಾರೆ. ಅವರಿಗೂ ಹಾಗೂ ತಮ್ಮೆಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಶರಣೋ ಶಂಬಲಿಂಗ. ಏನ್ ಸರ್ ಎಲ್ಲಾ ಕಡೆ ವೋಟ್ ಫಾರ್ ಮಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ? ನಿಮ್ ಪರಿಚಯ ಸರ್? ಫಸ್ಟ್ ನಿಮ್ ಪರಿಚಯ ಮಾಡ್ಕೊಂಡ್ರಿ. ಮಿಸ್ಟರ್ ಕಂಸ್ವಾಮಿ. ನಿಮ್ ನೋಡಿದ್ರೆ ನಮ್ಮ ಅಣ್ಣನ ಜ್ಞಾಪಕ ಬರುತ್ತೆ. ಇರ್ಲಿ, ನನ್ನ ಹೆಸರು ಡಕೋಟ, ನಮ್ಮೂರು ಕೋಟ. ನಮಗೂ ಒಂದ್ ಕೋಟ ಬೇಕು ಅನ್ನೋದು ನಮ್ ಹೋರಾಟ. ಡಕೋಟನಾ? ನಮ್ಗೊಳ್ಳೆ ಕಾಟ. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮಿಂದ ಎಷ್ಟು ಜನಕ್ಕೆ ಎಷ್ಟು ಸಹಾಯ ಆಗಿದೆ, ನಮಗೂ ಒಂದು ಸ್ಥಾನಮಾನ ಬೇಡವಾ? ಸ್ವರ್ಗಕ್ಕೆ ಧರ್ಮರಾಯನ ಜೊತೆ ಓದೋರೇ ನಮ್ಮವರು. ಅಲ್ಲೇ ನಮಗೆ ಸ್ಥಾನಮಾನ ಸಿಕ್ಕಿದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಈ ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದೀನಿ. ನಿಮ್ಮ ವಾಹಿನಿ ಮೂಲಕ ನೋಡ್ತಾ ಇರೋ ಅಭಿಮಾನಿಗಳಿಗೆ ನನ್ಗೆ ಓಟ್ ಗೆಲ್ಸಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಯಾವ ಸ್ಥಾನಮಾನದ ಬಗ್ಗೆ ಹೋರಾಡಬೇಕು ಅಂತಿದ್ದೀರಾ ಮಿಸ್ಟರ್ ಡಕೋಟಾ ಬಾಯ್? ಏನ್ ಪ್ರೂವ್ ಮಾಡಬೇಕು ಅಂತ ಇದ್ದೀರಾ ನೀವು? ವಾಯ್ಸು ಜಾಸ್ತಿ ಆಯ್ತು. ಇರ್ಲಿ, ನಮ್ಮ ಅಣ್ಣನ ಇದೇ ತರ ಪಡ್ಕೋತಾ ಇದ್ದ. ಅಯ್ಯೋ, ನಾವ್ ಎಷ್ಟೊಂದ್ ಮನೆ ಕಾಪಾಡ್ತಾ ಇದೀವಿ, ಪೊಲೀಸ್ ಸರ್ವಿಸು, ಮೆಡಿಕಲ್ ಸರ್ವಿಸು, ಎಲ್ಲಾ ಕಡೆ ಇದೀವಿ. ಎಲ್ಲೇ ಬಾಂಬ್ ಬಿಟ್ರು ಹೋಗಿ ನಾವು ಕಣ್ಣು ಹಿಡಿತೀವಿ. ಇಷ್ಟು ಜನರ ಜೀವ ಕಾಪಾಡಿದೀವಿ, ಎಷ್ಟು ಟೆರರಿಸ್ಟ್ಗಳನ್ನ ಹಿಡ್ದುಕೊಟ್ಟಿದೀವಿ. ಇಷ್ಟೆಲ್ಲ ಮಾಡಿದ್ರು ಪಾರ್ಲಿಮೆಂಟ್ ಕಾಯೋ ನಮಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೀಟ್ ಇಲ್ಲ. ಕರ್ಮ. ಈಗ ನೀವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಇದ್ರ ಮಿಸ್ಟರ್ ಡಕೋಟಾ ಬಾಯಿ ಅವರೇ? ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ? ಆದ್ರೂ ಪರವಾಗಿಲ್ಲ, ನಮ್ಮ ಅಣ್ಣನ ಹಿಂಗೆ ಮಾತಾಡ್ತಾ ಇದ್ದ. ನಾನು ಅಧಿಕಾರಕ್ಕೆ ಬಂದ್ರೆ ನಮ್ಮ ಊಗಿನ ವಾಸನೆಯಿಂದ ಎಲ್ಲಾ ಬ್ಲಾಕ್ ಮನಿನೂ ವಾಪಸ್ ತರ್ತೀವಿ, ಮತ್ತು ಉಗ್ರಗಾಮಿಗಳನ್ನು ಮಟಾಶ್ ಮಾಡಲು ಸಕಲ ರೀತಿಯಲ್ಲಿ ಸಿದ್ಧರಿದ್ದೇವೆ, ಹಾಗೂ ಹೆಣ್ಣು ಮಕ್ಕಳಿಗೆ ವಿಶೇಷ ಭದ್ರತೆ ನೀಡುತ್ತೀವಿ. ಓಹೋ, ಯಾವ ತರ? ಹೆಣ್ಮಕ್ಳು ಎಲ್ಲಿಗೆ ಹೋದ್ರು ಫುಲ್ ರಕ್ಷಣೆ ಕೊಡ್ತೀವಿ. ಸುಮ್ನೆ ಲಲ್ಲು ಅಂತ ಸಿಗ್ನಲ್ ಕೊಟ್ರೆ ಸಾಕು, ನಮ್ ನೆಟ್ವರ್ಕ್ ಇಂದ ಯಾರಾದ್ರೂ ಅವ್ರ ರಕ್ಷಣೆಗೆ ಬರ್ತಾರೆ. ಅವಾಗ ರೇಪ್ ಮತ್ತೆ ಯೂಟೀಸಿಂಗ್ ತಡೆಗಟ್ಟಬಹುದು. ಫುಲ್ ಸೆಕ್ಯೂರಿಟಿ ವಿತ್ ಪ್ರಯಾರಿಟಿ. ಓಹೋ, ಏನ್ ನೆಟ್ವರ್ಕ್? ಅದೇ, ನಮ್ಮ ಅಣ್ಣನ ತರ ವೇಸ್ಟ್ ಬಾಡಿಗಳು ರೋಡ್ ತುಂಬಾ ಇದ್ದಾರೆ, ಅವ್ರಿಗೆ ಡ್ಯೂಟಿ ಹಾಕಿದ್ರೆ ಎಲ್ಲಾ ತರ ಅಕ್ರಮನು ಬಯಲ್ ಮಾಡಬಹುದು.
ಇವ್ರ ಲಿಸ್ಟಲ್ಲಿ ಇನ್ನೆಷ್ಟು ಜನ ವೇಷಪಾಡಿಗಳಿದ್ರು. ಸರಿ, ಈಗ ಯಾವ ಎಲೆಕ್ಷನ್ ನಿಂತ್ಕೊಳ್ಳೋಣ ಅಂತ? ಅದೇನೋ ವೈಟ್ ಹೌಸ್ ಅಂತೆ, ತುಂಬಾ ಚೆನ್ನಾಗಿದೆಯಂತೆ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂತ. ಯಾವ್ದು ವೈಟ್ ಹೌಸಾ? ಅಮೆರಿಕ ಪ್ರೆಸಿಡೆಂಟ್? ಮತ್ ನಮ್ ಇಂಡಿಯಾದವ್ರ ಗತಿ? ಚಿಂತೆ ಮಾಡಬೇಡಿ ಕೊಮ್ಸ್ವಾಮಿ, ಅಲ್ಲಿಂದನೇ ಕಂಟ್ರೋಲ್ ಮಾಡ್ತೀನಿ. ಆಗಬಹುದು. ಇನ್ನೇನು ಹೇಳೋದ್ ಬಾಕಿ ಇದೆಯಾ? ನಮ್ಮ ಪ್ರೀತಿಯ ಜನರ ಹತ್ರ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಪ್ರಾರ್ಥನೆ. ಶರಣೋ ಶಂಭುಲಿಂಗ. ನೋಡೋದ್ರಲ್ಲ ವೀಕ್ಷಕರೆ, ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅನ್ನೋ ಹಾಗೆ ನಮ್ಮ ಡಕೋಡ ಬಾಯ್ ಕೂಡ ಒಳ್ಳೇದಾಗ್ಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ಆಶ್ರಣ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಕ್ಯಾಮರಾಮ್ಯಾನ್ ಚಡ್ಡಿ ವೇಲು ಜೊತೆ ನಾನ್ ನಿಮ್ಮ ಕಂ ಸ್ವಾಮಿ. ಅದು ಪ್ರೋಗ್ರಾಮ್ ಮುಗೀತು. ಜಾಸ್ತಿ ಆಗುತ್ತೆ.